ಖುಷಿ ಆಗುತ್ತೆ. ಬಿಕಾಸ್ ನನಗೆ ಮೊದಲನೇ ಬಾರಿ ಮಹೇಶ್ ಬಂದಿ ಕ್ಯಾರೆಕ್ಟರ್ ಹೀಗಿದೆ ಅಂತ ಹೇಳಿದಾಗ್ಲೇ ಸಖತ್ ಎಕ್ಸೈಟ್ ಇದೆ. ಬಿಕಾಸ್ ನಾವು ರೆಗ್ಯುಲರ್ ಆಗಿ ಒಂದು ಕಾಲೇಜ್ ಹುಡುಗಿ ಪಾತ್ರ ಅಥವಾ ಒಂದು ನಾರ್ಮಲ್ ರೊಮ್ಯಾಂಟಿಕ್ ಅಫೇರ್ಸ್ ಆಗಲಿ ಹೀರೋ ಜೊತೆ ಈ ರೀತಿಯಾಗಿ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟ್ ರೋಲ್ ಮಾಡಿದ್ದೆ. ಸೊ ಈ ರೀತಿಯಾದ ಒಂದು ತುಂಬ ರಾ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿರೋ ಅಂಥ ಬೋಲ್ಡ್ ಹುಡುಗಿ ಪಾತ್ರ ಮಾಡಿದ್ದು ಲೈಕ್ ಮಾಡಬೇಕಂತ ಇರೋದು ಫಸ್ಟ್ ಟೈಮ್. ಸೊ ಈ ರೀತಿಯಾದ ಒಂದು ಪಾತ್ರ ಬಂದಾಗಲೇ ನಾನು ತುಂಬ ಎಕ್ಸೈಟ್ ಆದೆ. ಆ್ಯಂಡ್ ನಂತರ ಇದು ಫೋಟೋಶೂಟ್ ಪ್ಲ್ಯಾನ್ ಮಾಡಿದಾಗ ಈ ಟೆಸ್ಟ್ ಲುಕ್ ಅಂತ ಪ್ಲ್ಯಾನ್ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ಸ್ ಇತ್ತು ಎಲ್ಲದೊಳಗೂ ಈ ರೀತಿಯಾಗಿ ಮಾಡಬೇಕು ಅಂತ. ಸ್ಪೆಸಿಫಿಕ್ ಆಗಿ ಈ ರೀತಿಯಾದ ಸೋಬರ್ ಕಲರ್ಸಲ್ಲಿ ಹೋಗಬೇಕು ಆ್ಯಂಡ್ ಮೇಕಪ್ ಡಲ್ ಇರಬೇಕು, ಈ ರೀತಿಯಾದ ಸಾಕಷ್ಟು ಪರ್ಟಿಕ್ಯುಲರ್ಸ್ ಇತ್ತು ಮಹೇಶ್ ಅವ್ರದ್ದು. ಸೊ ಈ ಥರದ ಒಂದಷ್ಟು ಡೈರೆಕ್ಟರ್ಸ್ ನಮಗೆ ಇನ್ಪುಟ್ಸ್ ಕೊಟ್ಟಾಗ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಇಂಪ್ರೂವೈಸ್ ಮಾಡೋಕ್ಕೆ ತುಂಬ ಸ್ಪೇಸ್ ಇರುತ್ತೆ. ಆ್ಯಂಡ್ ಈ ಥರ ಒಂದು ಟೀಮ್ ಎಲ್ಲ ಅವರೇ ಮಾಡ್ತಾರೆ, ಒಂದು ಕಾಸ್ಟ್ಯೂಮಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿಥಿಂಗ್, ನಾವು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಎಲ್ಲದನ್ನು ತುಂಬ ಪರ್ಟಿಕ್ಯುಲರಾಗಿ ಎಲ್ಲ ಕ್ಯಾರೆಕ್ಟರ್ಸನ್ನು ಮಾಡಿದ್ದಾರೆ. ಸೊ ಈ ಥರ ಒಂದು ಟೀಮಲ್ಲಿ ಭಾಗಿಯಾಗಿರೋದು ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಈ ಒಂದು ಸಿ ಟೆಕ್ನಿಕಲಿ ಹೇಳಬೇಕಂದ್ರೆ ತುಂಬ ರಾ ಕ್ಯಾರೆಕ್ಟರ್ ಇರೋದ್ರಿಂದ, ಹಳ್ಳಿ ಹುಡುಗಿ ಆಗಿರೋದ್ರಿಂದ ಡೆಫಿನೆಟ್ಲಿ ನಮಗೆಲ್ಲ ಒಂದು ಸ್ವಲ್ಪ ರಿಲೆವೆನ್ಸ್ ಕಾಣುತ್ತೆ ಆ ಒಂದು ಪಾತ್ರದಲ್ಲಿ. ಬಟ್ ನಾವು ತುಂಬ ಗ್ಲ್ಯಾಮರ್ ಆಗಿ ಅಥವಾ ಇದಾಗಿ ಕಾಣಿಸಲ್ಲ ಹಳ್ಳಿ ಇದರೊಳಗೆ. ಸೊ ಇದು ಒಂಥರ ಬೇರೆ ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಬೋಲ್ಡ್ ಪಾತ್ರ, ವೆರಿ ಎಕ್ಸೈಟೆಡ್. ಬಟ್ ಆ ರಿಲೆವೆನ್ಸ್ ಡೆಫಿನೆಟ್ಲಿ ಅನಿಸುತ್ತೆ ಹಳ್ಳಿ ಹುಡುಗಿರಂದಿದ ತಕ್ಷಣ ಆಬ್ವಿಯಸ್ಲಿ ಲಂಗ ದಾವಣಿ ಹಾಕ್ತೀವಿ ಅಥವಾ ಜಡೆ ಹಾಕ್ತೀವಿ. ಸೊ ಅದು ಸ್ವಲ್ಪ ರಿಲೆವೆನ್ಸ್ ಇದೆ. ನಾಯಕಿ ಇದರಲ್ಲಿ ಓದಿರೋ ಹುಡುಗಿನೇ, ಹಳ್ಳಿ ಹುಡುಗಿ ಅಂದಿದ ತಕ್ಷಣ ಪೆದ್ದಿ ಅಥವಾ ಏನೂ ಗೊತ್ತಿಲ್ಲದೆ ಇರೋ ಥರ ಇಲ್ಲ. ಓದಿರೋ ಅಗ್ರಿಕಲ್ಚರಲ್ ಸೈನ್ಸ್ ಓದಿರೋ ಅಂಥ ಒಂದು ಹುಡುಗಿ ಪಾತ್ರ. ಬಟ್ ಅಗ್ರಿಕಲ್ಚರ್ ಓದಿದ್ರೂ ಅಂದರೆ ವ್ಯವಸಾಯ ಮಾಡೋ ಅಂಥ ಒಂದು ಪಾತ್ರ, ಕೆಲಸ ಮೈದಾನದಲ್ಲಿ ಇಳಿದು ಕೆಲಸ ಮಾಡೋ ಅಂಥ ಒಂದು ಪಾತ್ರ. ಸೊ ತುಂಬ ಟಫಾಗೆ ನಮ್ಮ ಸಂಸ್ಕೃತಿ ನಮ್ಮ ಅಗ್ರಿಕಲ್ಚರ್ ಬಗ್ಗೆ ಇರೋ ಒಂದು ಪ್ರೀತಿನ ತೋರಿಸೋ ಅಂಥ ಒಂದು ಕ್ಯಾರೆಕ್ಟರ್. ಡೆಫಿನೆಟ್ಲಿ ಅಂದರೆ ಅಗ್ರಿಕಲ್ಚರಲ್ಲಿ ಓದಿರೋ ಹುಡುಗಿ ಆಗಿರೋದ್ರಿಂದ ಡೆಫಿನೆಟ್ಲಿ ನಾನು ಒಂದಷ್ಟು ಆರ್ಟಿಕಲ್ಸ್ ಆಗಲಿ ಇನ್ಫಾರ್ಮೇಷನ್ಸ್ ಆಗಲಿ ಎಲ್ಲ ನೋಡ್ತಾ ಇದ್ದೀನಿ. ಸೊ ಅದು ಏನೇ ಅಂದರೂ ಡೈರೆಕ್ಟಾಗಿ ಪ್ರಾಕ್ಟಿಕಲಿ ಅಲ್ಲಿ ಹೋಗಿ ಮಾಡಿದಾಗಲೇ ಅದಾಗೋದು. ಬಟ್ ನಾನು ತುಂಬ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದೀನಿ ಡೈರೆಕ್ಟ್ರಿಗೆ. ಸೊ ಅಲ್ಲಿ ಹೋಗಿ ವ್ಯವಸಾಯ ಮಾಡಬೇಕಾದ್ರೆ ಆ ಹೆಣ್ಮಕ್ಳದ್ದು ಹಾವಭಾವ ಹೇಗಿರುತ್ತೆ, ಅವ್ರ ನಡೆ ನುಡಿ ಎಲ್ಲನೂ ನೋಡಿ ಕಲಿಯೋದು ತುಂಬ ಇರುತ್ತೆ. ಆ್ಯಕ್ಚುಲಿ 1 ಇಯರ್ ಮುಂಚೆನೇ ಶುರುವಾಗಬೇಕಿತ್ತು. ನಾನು ಕತೆನ ತುಂಬ ಹಿಂದೆ ಕೇಳಿದ್ದೆ, ಬಟ್ ಕಾರಣಾಂತರಗಳಿಂದ ಪ್ರಾಜೆಕ್ಟ್ ಡಿಲೇ ಆಗ್ತಾ ಹೋಗ್ತು. ಬಟ್ ಒಂದಷ್ಟು ಡಿಸ್ಕಷನ್ಸ್ ಇತ್ತು, ಕ್ಯಾರೆಕ್ಟರೈಸೇಷನ್ಸ್ ಚೇಂಜ್ ಆಯಿತು, ಹಾಗೆ ಮುರಳಿ ಸರ್ ಹೇಳಿದಾಗೆ ಕತೆ ಚೇಂಜಸ್ ಆಯಿತು. ಸೊ ಕ್ಯಾರೆಕ್ಟರ್ ಕೂಡ ಒಂದಷ್ಟು ಚೇಂಜಸ್ ಇದ್ದಿದ್ದರಿಂದ, ಸೊ ಡಿಲೇ ಸಿನಿಮಾದಲ್ಲಾಗಿದ್ದರಿಂದ ಆಬ್ವಿಯಸ್ಲಿ ನಾನು ಆನ್ ಬೋರ್ಡ್ ಬರೋಕ್ಕೂ ಸ್ವಲ್ಪ ಡಿಲೇ ಆಯಿತು. ಡೆಫಿನೆಟ್ಲಿ ಖುಷಿ ಇದೆ. ನಾನು ಮುರಳಿ ಸರ್ದು ಚಂದ್ರ ಚಕೋರಿ ಸಿನಿಮಾ ಎಲ್ಲ ನೋಡಿದ್ದೆ ಸ್ಕೂಲಲ್ಲಿ ಇದ್ದಾಗ. ಸೊ ವೆರಿ ಎಕ್ಸೈಟೆಡ್, ಅಂಥ ಒಂದು ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಈಸ್ ವೆರಿ ಹಂಬಲ್, ವೆರಿ ಸ್ವೀಟ್. ಆ್ಯಂಡ್ ನನ್ನ ಒಂದು ಫಸ್ಟ್ ಲುಕ್ನ ಕೂಡ ಅವರೇ ರಿಲೀಸ್ ಮಾಡಿದ್ರು ಅವರ ಟ್ವಿಟ್ಟರ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ಸಲ್ಲಿ. ಸೊ ಬೀಂಗ್ ಅ ಸ್ಟಾರ್ ಆ ರೀತಿ ಒಂದು ಹೀರೋಯಿನ್ಗೆ ಒಂದು ರೀತಿಲಿ ಪುಷ್ ಕೊಡೋದಾಗಲಿ ಸಪೋರ್ಟ್ ಮಾಡೋದಾಗಲಿ ಇಟ್ಸ್ ವೆರಿ ರೇರ್. ಸೊ ನಮ್ಮ ಕನ್ನಡದಲ್ಲಿ ಒಂದು ನಟಿಗೆ ಆ ಮಟ್ಟಿಗೆ ಸಪೋರ್ಟ್ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಶ್ರೀಮುರಳಿ ಸರ್ ತುಂಬ ಬಿಗ್ ಪಾರ್ಟ್ ಇದೆ. ಆ್ಯಂಡ್ ಇಡೀ ಟೀಮ್ ಮಹೇಶ್ ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿದರು. ಸೊ ಅದು ತುಂಬ ವೈರಲ್ ಆಯಿತು ಆ ಒಂದು ಲುಕ್ ಆಗಲಿ ಮೋಷನ್ ಪೋಸ್ಟರ್ ಆಗಲಿ. ಸೊ ಇಡೀ ಟೀಮಿಗೆ ಥ್ಯಾಂಕ್ಸ್. ತುಂಬ ಖುಷಿಯಾಯಿತು ಬಿಕಾಸ್ ಯಾರು ಈ ಸ್ಟಾರ್ ನಟಿ ಅಂತ ಅಂದ್ಬಿಟ್ಟು ಹಾಕಿದಾಗ ಎಲ್ಲರೂ ಸಾಕಷ್ಟು ಹೆಸರುಗಳನ್ನ ಗುರುತಿಸಿದ್ರು. ಆ್ಯಂಡ್ ಸಾಕಷ್ಟು ಜನ ನಂದು ಐ ಥಿಂಕ್ ಒಂದು ರಿಂಗ್ ಮತ್ತು ಮೋಲ್ ಇದ್ದಿದ್ದನ್ನ ಹಿಂಗೆ ಇಟ್ಕೊಂಡಿದ್ದನ್ನ ಅದನ್ನು ನೋಡಿ ನೀವೇ ಅಲ್ವಾ ಅಂತ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದರು. ಸೊ ಅಂದರೆ ಆ ಜನ ಆ ಪ್ರೀತಿ ಅಷ್ಟೊಂದು ಅಬ್ಸರ್ವ್ ಮಾಡ್ತಾರಲ್ಲ ಅದು ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ಅಷ್ಟು ದೊಡ್ಡ ದೊಡ್ಡ ನಟಿಯರಿಗೆ ಅಂದರೆ ಹೋಲಿಸಿದ್ರು ಕಂಪೇರ್ ಮಾಡಿದ್ರು. ಸೊ ತುಂಬ ಖುಷಿ ಆಗುತ್ತೆ. ಇಲ್ಲ, ಇವಾಗ ವಾರಣಾಸಿ ಶೂಟ್ ನಡೀತಿರೋದ್ರಿಂದ ಬಂದಮೇಲೆ ನಮ್ಮದು ಹಳ್ಳಿ ಪೋರ್ಷನ್ ಶುರುವಾಗುತ್ತೆ. ಸೊ ನಾವು ಮುಂಚೆನೆ ಹೋಗಿ ಅಲ್ಲಿ ಹೇಗೆ ಇರುತ್ತೆ ಅದನ್ನೆಲ್ಲ ನೋಡಿ ಕಲಿಯುವಂಥ ತುಂಬ ಇರುತ್ತೆ. ಸೊ ಡೈರೆಕ್ಟರ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವ ರೀತಿಯಾಗಿ ಒಂದು ಕ್ಯಾರೆಕ್ಟರ್ ಬರಬೇಕು.